ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಗ್ಗೆದ್ದು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ಸೀದಾ ಹೋಗಿ ಮಿಸ್ಟ್ರಿನ ಕರ್ಕೊಂಡು ಬಂದೇನೆ ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡೋಕೆ. ಸೊ ರಾತ್ರಿ ನನಗೆ ಬ್ರೇಕ್ ಯಾಕೋ ಡೌನ್ ಅನ್ಸಕತ್ತಿತ್ತು, ಯಾವುದಕ್ಕೆ ಇರಲಿ ಬ್ಯಾಡ ಅಂತಂದು ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡೋಕೆ ಕರ್ಕೊಂಬಂದೀನಿ. ಇವಾಗ ಅಷ್ಟು ಬ್ರೇಕ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಗಾಡಿ ಹೊರಗೆ ತೆಗಿಬೇಕು. ಇವಾಗ ಫ್ರಂಟ್ ಹಿಂದ್ಗಡೆ ಎಲ್ಲ ಡಮ್ಮಿದು ಬ್ರೇಕ್ ಅರ್ಜೆಂಟ್ ಇಲ್ಲ ಅನ್ಸುತ್ತೆ, ಅದಕ್ಕೆ ಮಾಡ್ಸಕತ್ತೀನಿ. ಇವಾಗ ಗಾಡಿ ರಿವರ್ಸ್ ತೆಗಿತಾ ಇದ್ದೀನಿ ಪಾರ್ಕಿಂಗ್ ಇಂದ ಹೊರಗೆ. ಫೈನಲ್ ಆಗಿ ಇವಾಗ ಮುಂಬೈ ಸಿಟಿ ದಾಟಿ ಇವಾಗ ಪನ್ವೆಲ್ ಇದೆಲ್ಲ ಪನ್ವೆಲ್ ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ಮುಂದೆಲ್ಲಾರ ಗಾಡಿ ಸೈಡ್ ಹಾಕಿ ಗಾಡಿ ಗ್ರೀಸ್ ಮಾಡ್ಬೇಕ. ಇಲ್ಲಿ ತಳಗೆಲ್ಲ ಅಂಗಡಿ ಅದಾವ, ಅಲ್ಲಿ ಹೋದ್ರೆ ಹಾಕೈತಿ. ಈ ಗಾಡಿ ತೊಗೊಂಡು ಅಲ್ಲಿ ಹೋಗಿ ಗ್ರೀಸ್ ಮಾಡ್ಕೊಂಡು ಬರೋದು ಆಗಂಗಿಲ್ಲ. ಭಾಳ ಗ್ರೀಸಿನ ಅಂಗಡಿ ಹೈವೇ ರೋಡಿಗೆ ಭಾಳ ಸಮಸ್ಯೆ ನಮಗೆ. ಫ್ರೆಂಡ್ಸ್ ಇವಾಗ ಫೈನಲ್ ಆಗಿ ನಾವು ಇವಾಗ ಸೂಪರ್ ಎಕ್ಸ್ಪ್ರೆಸ್ ಹತ್ತಿದ್ವಿ, ಮತ್ತೆ ಸೈಡ್ ಬಂದೀನಿ. ಎದಕ್ಕಪ್ಪ ಅಂದ್ರೆ ಗಾಡಿ ಗ್ರೀಸ್ ಮಾಡ್ಸಕ್ಕೆ. ಇಲ್ಲಿ ಬಿಟ್ಟರೆ ಇನ್ನು ಪೆಟ್ರೋಲ್ ಪಂಪ್ ಯಾವುದು ಸಿಗಲ್ಲ, ಅದಕ್ಕೋಸ್ಕರ ಇಲ್ಲಿ ಇದು ಓಲ್ಡ್ ಮುಂಬೈ ಹೋಗೋ ರೋಡ್ ಇದೆ. ಇಲ್ಲೇ ಬಂದೀನಿ, ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಗ್ರೀಸ್ ಎಲ್ಲ ಮಾಡಿಸ್ಕೊಂಡು ಹೋಗ್ಬೇಕಂತ. ನಮಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಎಕ್ಸ್ಟ್ರಾ, ಅದಕ್ಕೋಸ್ಕರ. ಗ್ರೀಸ್ ಎಲ್ಲ ಮಾಡಿಸ್ಕೊಂಡು ಇಲ್ಲೇ ಒಂದು ಕಾಟ ಇತ್ತು, ಕಾಟ ಒಂದು ಮಾಡಿಸ್ಬೇಕು. ಎಷ್ಟು ಟನ್ನೇಜ್ ಐತಿದ್ದು ಗಾಡಿ ಎಲ್ಲ ಲೋಡು ಎಲ್ಲ ಚೆಕ್ ಮಾಡ್ಬೇಕಂತಂದು ಕಾಟ ಮಾಡ್ಸಕತ್ತೀನಿ. ಫ್ರೆಂಡ್ಸ್ ಇವಾಗ ಏನಪ್ಪ ಅಂದ್ರೆ ಡೀಸೆಲ್ ಹಾಕ್ಸಕ್ಕೆ ಬಂದೀನಿ ಇಲ್ಲಿ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು ಅಲ್ಲಿ ತನಕ. ಇವಾಗ ಹೊಟ್ಟೆಗೆ ಏನಾದರೂ ನಾಷ್ಟ ಮಾಡ್ಕೊಂಬರಕ್ಕೆ ಹೋಗೋಣ, ಇಲ್ಲೇ ಹೋಟೆಲ್ ಐತಿ. ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡ್ಕೊಂಡು ಬಂದೆ, ವಡಾಪಾವ್ ತಿನ್ಕೊಂಬಂದು ಇವಾಗ ಇಲ್ಲೇ ಡೀಸೆಲ್ ಹಾಕ್ಸ್ಬೇಕಂತ ಹೊಂಟೀನಿ. ಇವಾಗ ಡೀಸೆಲ್ ಹಾಕಿಸ್ತೀನಿ. ಇವಾಗ ಓ ಟಿ ಪಿ ಮಾಡಿಸ್ಬೇಕಂತ ಮಾಡೀನಿ ಡೀಸೆಲ್. ಓ ಟಿ ಪಿ ಯಾಕೆ ಮಾಡಿಸ್ತಾರಪ್ಪ ಅಂದರೆ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ. ಡಿಸ್ಕೌಂಟ್ ಅಂದರೆ ಒಂದು ಲೀಟ್ರಿಗೆ 10-20 ಪೈಸೆ ಡಿಸ್ಕೌಂಟ್ ಆಗ್ಬೋದು. ಅದಕ್ಕೋಸ್ಕರ ಮೈಲೇಜ್ ಎಷ್ಟು ಬರುತ್ತೆ ಗೊತ್ತಿಲ್ಲ, ಒಂದು 12,000 ರೂಪಾಯಿ ಹಾಕಿಸ್ತಾ ಇದ್ದೀನಿ. ಇವಾಗ ರೇಟ್ ಎಷ್ಟು? 90-26. ಈಗ ಮುಂಬೈ ಇದ್ರ ಜಾದ ಯಾಕೆ ಡಾಲ್ದು ಬಾರಾಜ ಡಾಲ್ದು. ಓಕೆ ಇಕೆ ಹೋಗ. ಓಕೆ ಬಸ್. ₹12,000 ಅಂದ್ರೆ ಡೀಸೆಲ್ ಹಾಕಿದ್ವಿ, 132 ಲೀಟರ್ 95.1 ಐತೆ. ಸೂಪರ್ ಎಕ್ಸ್ಪ್ರೆಸ್ ಅದಾಗ ಬಂದೀನಿ ಇವಾಗ ನೋಡಲ್ಲ ಹೆಂಗ ಗಾಡಿ ಒಂಥರ ಹೆಂಗೆ ಮಾಡುತ್ತೆ ನೋಡಲ್ಲಿ. ಈ ಟೆಂಪರೇಚರ್ ನೋಡಿದ್ರೆ ಈ ಟೆಂಪರೇಚರ್ ಇಷ್ಟ. ಫಸ್ಟ್ ಟರ್ನಲ್ಲಿ ಇದೆ, ಮುಂದೆ ಐತಿ. ಗಾಡಿನ ಘಾಟ್ ಸೆಕ್ಷನ್ ಮೂಮೆಂಟ್ನಾಗ ಮಧ್ಯಾಹ್ನ ಟೈಮ್ನಾಗ ಏರ್ಸಕತ್ತೀನಿ. ಮಧ್ಯಾಹ್ನ ಟೈಮ್ನಾಗ ಯಾಕೆ ಏರ್ಸಕತ್ತೀನಪ್ಪ ಅಂದ್ರೆ ಈ ಗಾಡಿದು ಎಲ್ಲ ಗೊತ್ತಾಗ್ಬೇಕು ನಮಗೆ ಫುಲ್ ಕ್ಲಾರಿಫಿಕೇಷನ್ ಆಗಿ. ಅಂದ್ರೆ ಹೀಟ್ ಟೆಂಪರೇಚರ್ ಎಷ್ಟು ಘಾಟ್ ಸೆಕ್ಷನ್ನಾಗ ಏರುತ್ತಾ, ಏನಕ್ಕೂ ಇಂಜನ್ಗೂ ಅದು
ಕೂಲೆಂಟ್ ಇದಲ್ಲ ರೇಡಿಯೇಟರ್ ಎಲ್ಲ ಕೂಲಿಂಗ್ ಮಾಡುತ್ತೋ ಏನಿಲ್ಲ, ಏನು ಕೂಲಿಂಗ್ ಆಗುತ್ತೋ ಇಲ್ಲ ಅದೆಲ್ಲ ಗೊತ್ತು ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಹಗಲಿನೇ ಏರಿಸ್ಬಿಡೋದು. ಆದ್ರೆ ಹಗಲಿ ಟ್ರಾಫಿಕ್ ಇರೋಂಗಿಲ್ಲ, ಬಟ್ ಏನಪ್ಪ ಅಂದ್ರೆ ಇದು ಇರುತ್ತೆ ಜಾಸ್ತಿ, ಬಿಸಿಲು ಜಾಸ್ತಿ, ಜಳ ಜಾಸ್ತಿ. ಅಂತ ಬರೀ ಏನು ಬಿಸಿಲಿಲ್ಲ, ಕ್ಲೈಮೇಟ್ ಎಲ್ಲ ಚೆನ್ನಾಗೈತಿ. ನೋಡೋಣ ಬರೀ ಎರ್ಸಗಡೆ ಟೆಂಪರೇಚರ್ ಏರಾಗ್ತದೆ. ಇಲ್ಲಿ ಮಾತ್ರ ವ್ಯೂ ಸೂಪರ್ ಐತಿ ನೋಡ್ರಲ್ಲ. ನೋಡಿ ಫ್ರೆಂಡ್ಸ್, ಬಲ್ಕರ್ ಗಾಡಿ ನೋಡಿ, ಪಲ್ಟಿ ಐತಿ, ಬ್ರೇಕ್ ಫೇಲ್ ಆಗಿ. ವ್ಯೂ ಮಾತ್ರ ಸೂಪರ್ ನೋಡ್ರಲ್ಲ, ಹೆಂಗೆ ಸ್ವಲ್ಪ ಫ್ರೆಂಡ್ಸ್ ಫೈನಲ್ ಇವಾಗೆಲ್ಲ ಘಾಟ್ ಎಲ್ಲ ಏರ್ಕೊಂಡು ಬಂದ್ವಿ. ಪುನಃ ಒಂದು ಇನ್ನೊಂದು 30 ಕಿಲೋಮೀಟರ್ನ ಐತಿ, 30-40 ಕಿಲೋಮೀಟರ್ ಇರ್ಬೋದು. ನಾನು ಇವಾಗ ಗಾಡಿ ಸ್ಟಾರ್ಟ್ ಹಾಕಿನಿ, ನೋಡೋಣ ಗಾಡಿ ಒಳಗೆ ಏನೇನು ಲೀಕ್ ಆಗೈತಿ, ಏನೇನು ಆಗ್ಯಾವ, ಏನೇನಿಲ್ಲ ಒಂದ್ಸತಿ ಚೆಕ್ ಮಾಡೋಣ. ಅಲ್ಲಿ ತಲೆಗೆ ಚೆಕ್ ಮಾಡಿದ್ದೆ, ಆ ಘಾಟ್ ಏರಿಂದ ಇವಾಗ ಚೆಕ್ ಮಾಡೋಣ ಅಂತ. ಇವಾಗ ಟೈರ್ ರಿಸೋಲು ಜಾಸ್ತಿ ನಡಂಗಿಲ್ಲ, ಟೈರ್ ಎಲ್ಲ ಹೆಂಗೆ ಕ್ರಾಕ್ ಆಗಿದೆ ನೋಡಿ. ಇವೆಲ್ಲ ಸಾದಾ ಟೈರ್. ಸೊ ಏನಪ್ಪ ಅಂದ್ರೆ ಗಾಡಿಗೆ ಲೋಡ್ ಎಲ್ಲ ಹಿಂದೆ ಮಾಡಿಬಿಟ್ರಪ್ಪ ಹಮಾಲ. ನನ್ನ ಮಗ ಇದ್ದಾನಲ್ಲ, ಮುಂದೆ ಮಾಡಿ ಲೆವೆಲ್ ಮಾಡ ಅಂತೇಳಿನಿ. ಏನಾಗೈತಪ್ಪ ಅಂದ್ರೆ ಜಾಸ್ತಿ ಲೋಡ್ ಇಲ್ಲಿದೆ ಅಲ್ಲ, ಇಲ್ಲಿಂದ ಹಿಡ್ಕೊಂಡು ಇತ್ತಾಗ ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ಬರೇ ಕಮ್ಮಿ ರೋಡ್ನಾಗ ಕಚ್ಚಾ ರೋಡ್ನಾಗ ದಡಿಗೆ ಭಾಳ ಆಗುತ್ತೆ ಮುಂದೆ ಫುಲ್ಲು. ನೋಡಿಲ್ಲ ಜಾಸ್ತಿ ಲೆಫ್ಟ್ ಸೈಡಿಗೆ ಲೋಡ್ ಮಾಡ್ಯಾನ ಅವನು. ನನಗಂತರೂ ಇಂಥರ ಮಾಡ್ತಾರಂತೆ. ಸೊ ಇದೊಂದು ಪ್ಲೇಟ್ ಒಂದು ಸರಿಯಾಗಿ ಓ ತಳಗೆ ಬಂದಪ್ಪ, ಇದು ಕಟ್ ಆಗೈತೆ. ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ ನಾವು. ಇವತ್ತು ಇಡಿಸಿ ವೆಡಿಂಗ್ ನಡೆಸ್ಬೇಕು, ನೋಡೋಣಂತ. ಮತ್ತೆ ಏನಾಗೈತಪ್ಪ, ಎಲ್ಲ ಓಕೆ ಐತಿ ಎಂದಂತರು. ಡಿಕ್ಸ್ ಟೈರ್ ಕದವು. ಸೊ ಇಲ್ಲಿ ಏನೋ ಆಯಿಲ್ ಸೂರ ಆಗತ್ತಪ್ಪ, ಇದೇದ್ರ ಆಯಿಲ್ಪ್ಪ. ಸ್ಟೇರಿಂಗ್ ಅಲ್ಲಿ ಸೂರ ಆಗತ್ತೆ. ಅಯ್ಯೋ ಶಿವ ಶಿವಾಯ, ಅದಕ್ಕಂತಾನೆ ಮೊನ್ನೆ ಫುಲ್ ಆಯಿಲ್ ಹಾಕಿದ್ದೆ. ಒಳ್ಳೆ ಸೂರ ಅಂದ್ರೆ ಮೊನ್ನೆ ಈ ಪೈಪ್ ಹೊಸದ ಹಾಕಿದ್ವಿಲ್ಲ, ಅವಾಗ ಏನಾದ್ರು ಫಾಲ್ಟ್ ಆಯ್ತು ಅಂತ ಮಾಡಿದ್ವಿ. ಎಲ್ಲ ಓಕೆ ಐತಿ. ಈ ಸ್ಟೇರಿಂಗ್ ಆಯಿಲ್ ಗಡ್ಡಿ ಒಳಗೆ ಸೂರ ಆಯಿಲ್ ಅರ್ಬಿ ತೊಂದು ವರ್ಷರ್ ವರ್ಷ ಅರ್ಬಿ ತೊಂದು ಕ್ಲೀನ್ ಆಗಿ ಒರೆಸಿದ ಇವಾಗ.
ಎಲ್ಲಿ ಲೀಕ್ ಆಗುತ್ತೆ ಅನ್ನೋದು ಗೊತ್ತಾಗ್ಬೇಕು ನನಗೆ ಇವಾಗ. ಸೊ ನನಗೆ ಅನ್ಸಿದ ಮಟ್ಟಿಗೆ ಬ್ಯಾಗ್ ಸ್ಟೇರಿಂಗ್ ಇದೆಯಲ್ಲ ಅಲ್ಲೇ ಲೀಕ್ ಆಗುತ್ತೆ ಅನ್ಸುತ್ತೆ. ಸ್ವಲ್ಪ ರನ್ ಮಾಡೋಣ ಇವಾಗ. ರನ್ನಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಜಾಸ್ತಿ ಸ್ವಲ್ಪ ಮೀಡಿಯಮ್ ಸೋರ್ತಾ ಇದ್ರೆ ಆಯಿಲ್ ಹಾಕೊಂಡು ಹೋಗ್ಬೋದು. ಇನ್ನೂ ಸ್ವಲ್ಪ ಆಯಿಲ್ ಒಂದು ಎಕ್ಸ್ಟ್ರಾ ತಂದಿನಿ ನಾನು. ಆಯಿಲ್ ಇತ್ತು ಎಕ್ಸ್ಟ್ರಾ ಐತಿ, ಒಂದಷ್ಟು ಹಾಕ್ತೀನಿ ಇವಾಗ. ಹೋಗೋದು ಹಂಗೇನಾರ ಮೀಡಿಯಮ್ ಇದ್ರೆ ಹಾಕೊಂತ ಹೋಗ್ಬೋದು, ಜಾಸ್ತಿ ಇದ್ರೆ ಚೇಂಜ್ ಮಾಡಿಸ್ಬೇಕಾಗತ್ತೆ. ಇದು ಹೊಸ ಟೋಲ್ ಮಾಡಾಕತ್ತಾರಪ್ಪ. ಇನ್ನೂ ಫಾಸ್ಟ್ ಇದು ಟೋಲ್ ಟ್ಯಾಕ್ಸ್ ಅಂದರೆ ಟೋಲ್ ತೊಗೊಂಡಾಗತ್ತಲ್ಲ, ಹೊಸದಾಗಿ ರೆಡಿ ಮಾಡ್ಯಾರ ನೋಡಿ ಟೋಲ್ ಇದು. ಸ್ಟೇರಿಂಗ್ ಆಯಿಲ್ ಏನೋ ಎಷ್ಟು ಸ್ಟೇರಿಂಗ್ ಆಯಿಲ್ ಐತೆ ನೋಡ್ರ, ಎಷ್ಟು ಸ್ಟೇರಿಂಗ್ ಆಯಿಲ್ ಐತಿ ಇವಾಗ ಹಾಕೋನು ಎಷ್ಟು ಬರ್ತಾನೆ ಇವಾಗ ಇಷ್ಟು ಅಂತ ಸ್ಟೇರಿಂಗ್ ಆಯಿಲ್ ಆಗಿ ನೋಡಿಲ್ಲ. ಈ ಫಿಲ್ಟರ್ ಇದೆಲ್ಲ, ಇದು ಫಿಲ್ಟರ್ ಇದೆ. ಈ ಫಿಲ್ಟ್ರ್ ಒಟ್ಟು ಮಠ ಇದ್ರೆ ಸಾಕು, ಫುಲ್ ಇರಬಾರ್ದು ಅಂದರೆ ಇಲ್ಲ ಅವ್ರು ಮಾರ್ಕೊಟ್ಟಿರ್ತಾರೆ ಮಿನಿಮಮ್ ಮ್ಯಾಕ್ಸಿಮಮ್ ಅಂತಂದು. ಇವಾಗ ಸ್ವಲ್ಪ ಜಾಸ್ತಿನೇ ಆಯ್ತು ಇದು ಆಯಿಲ್ ನಡೀತದೆ. ಹೆಂಗಾರು ಲೀಕ್ ಐತಲ್ಲ, ಲೀಕ್ ಇರ್ಲಿಕ್ಕೆ ಅಂದ್ರೆ ಜಾಸ್ತಿ ಹಾಕಿ ಲೀಕ್ ಐತಿ ಇವಾಗ. ಬಟ್ ಆ ಫಿಲ್ಟ್ರ್ ಒಂದು ಮುಳುಗ್ಬೇಕು ಅದ್ರೊಳಗೆ ಆಯಿಲ್ ಒಳಗೆ ಅಷ್ಟೇ. ಫ್ರೆಂಡ್ಸ್ ಇವಾಗ ಪುನಃ ಎಲ್ಲ ದಾಟ್ಕೊಂಬಂದೆ, ಅಂತೂ ಒಟ್ಟು ಜಲ್ದಿನೇ ಬಂದೆ ಪುನಃ ಸಿಟಿ. ಸಾಯಂಕಾಲ ಜಾಸ್ತಿ ಟ್ರಾಫಿಕ್ ಇರುತ್ತೆ, ಅದಕ್ಕೋಸ್ಕರ ಬೇಗನೆ ಬಂದುಬಿಟ್ಟೆನೆ. ಇಲ್ಲಾಂದ್ರೆ ಆ ಟ್ರಾಫಿಕ್ನಾಗ ಸಿಕ್ಕಾಕೊಂಡು ಒದ್ದಾಡ್ಕೊಂಡು ಕುಂದಿರ್ಬೇಕಾಗಿತ್ತು. ಇವಾಗ ನೋಡ್ರಿ ತನ್ನ ಗಾಳಿ ತನ್ನ ಕ್ಲೈಮೇಟ್, ಇಷ್ಟು ದಿನ ಅವನು ಹಗೆದಾಗ ಹಾಕ್ದಂಗೆ ಆಗಿತ್ತು ನನ್ನ. ಈಗ ನೋಡು ಕ್ಲೈಮೇಟ್ ಲೆದರ್ ಮಸ್ತ್ ಸೂಪರ್. ಆ ಹಾ ತಣ್ಣಗೆ ಅನಿಸುತ್ತೆ ಮೈ ಎಲ್ಲ. ಇವಾಗ ಫೈನಲಾಗಿ ಇವಾಗ ಸತಾರ ಏನ 50 ಕಿಲೋಮೀಟರ್ ಐತಿ. ಇವಾಗ ಇಲ್ಲಿ ಮುಂದೆ ಘಾಟ್ ಐತಿ, ಗಾಡಿ ಇಲ್ಲೇ ಸೈಡ್ ಹಾಕಿನಿ. ಗಾಡಿ ಟೈರ್ ಎಲ್ಲ ಚೆಕ್ ಮಾಡಿದ್ನಿ, ಎಲ್ಲ ಟೈರ್ ಓಕೆ ಅದಾವು. ಇವಾಗ ಇಲ್ಲೇ ಒಂದು ಸ್ವಲ್ಪ ಚಾ ಕುಡ್ಕೊಂಡು ಹೋಗ್ಬೇಕಂತ ಮಾಡೀನಿ. ಮಧ್ಯಾಹ್ನ ಊಟ ಮಾಡಿಲ್ಲ ನಾನು, ಹಂಗೆ ಅವಸರದಾಗ ಹಂಗೆ ಬಂದುಬಿಟ್ಟು. ಘಾಟ್ ಇರ್ಬಿಡ್ದು ಆಯಿಲ್ ಅಂದರೂ ಲೀಕ್ ಆಗೋದು ಕಮ್ಮಾಗೊಂದು. ಆಯಿಲು ಮಾತ್ರ ಮ್ಯಾಗ ಲೀಕ್ ಆಗುತ್ತೆ, ಅಲ್ಲೇ ಮ್ಯಾಗ ಲೀಕ್ ಆಗುತ್ತದು. ಗಾಡಿ ಚಲನೆ ಐತೆ ಗೊತ್ತ ಮಾತು. ಆಹಾ ರಿಲ್ಯಾಕ್ಸ್ ಆಯ್ತು ಗಾಡಿ. ಬರೀ ಇಲ್ಲೇ ಒಂದು ಸ್ವಲ್ಪ ಏನೋ ಚಾಗಿ ಕುಡ್ಕೊಂಡು ಬರೋನು. ಇದನ್ನು ಘಾಟ್ ಇವೆ ಸತ್ತಾರು ಇಲ್ಲಿ 50 ಕಿಲೋಮೀಟರ್ ಇತ್ತು, ಏರ್ಬಿಟ್ಟಿದ್ದೀನಿ ಘಾಟ್. ಅದಕ್ಕೆ ಗಾಡಿ ಸೈಡ್ ಹಾಕಿ ಟೈರ್ ಚೆಕ್ ಮಾಡ್ಕೊಂಡು ಹೋಗ್ಬೇಕಂತಂದು ದೇವಸ್ಥಾನಕ್ಕೀನಿ. ಚಹಾ ಕುಡಿಬೇಕಂತ ಬಂದಿದ್ದೆ, ಹೊಟ್ಟೆ ಬೇರೆ ಹಸ್ಬಿಡತಿ, ಅದಕ್ಕೆ ಸ್ವೀಟ್ ಬಂದು ತಿನ್ನಕತ್ತೀನಿ. ಹೆಂಗೆ ಅದಾವಪ್ಪ ಅಂದ್ರೆ ಮಸ್ತ್ ಅದಾವ. ಈ ಕಡೆ ಜಾಸ್ತಿ ತಿಂತಾರೆ ಇವನ್ನೆಲ್ಲ. ಚಾಲ ಕುಡ್ಕೊಂಡು ಬಂದ್ವಿ. ಇವಾಗ ಏನಪ್ಪ ಅಂದ್ರೆ ಬರೀ ಗಾಡಿ ಸ್ಟಾರ್ಟ್ ಮಾಡೇನು, ಲೈಟಿಂಗ್ ಈ ಥರ ಐತೆ ನೋಡು. ಪಾರ್ಕಿಂಗ್ ಇದೆ, ಸೊ ಪಾರ್ಕಿಂಗ್ ಲೈಟ್ ಸೈಡಿಗೆ ಲೈಟ್ ಅದಾವ. ಮೂರ ಹಾಕ್ಸಿವಿ, ಜಾಸ್ತಿ ಹಾಕಿಸ್ಬಾರ್ದು ಅಂತಂದು, ಸಿಂಪಲ್ ಆಗಿರಲಿ ಅಂತಂದು. ಈ ಕಡೆ ಏನದು ಹಿಂದ್ಗಡೆ ಒಂದು 3 ಲೈಟ್ ಹಾಕಿವಿ ತಳಗ. ಈ ಥರ ಬರುತ್ತೆ ನೋಡಿ. ರನ್ನಿಂಗ್ನಾಗ ಈ ಥರ ಕಾಣ್ತದೆ. ಫ್ರೆಂಡ್ಸ್ ನೈಟ್ ಟೈಮ್ ನೋಡಲಿಲ್ಲ ನಮ್ಮ ಹೆಡ್ಲೈಟ್ ಹೆಂಗೆ ಕಾಣ್ತಾವ ಬೆಳಕ್. ಇದು ಡಿಂಪಿ ಅದು. ಇದು ಡಿಂಪ್ ಹೊಡೆದ್ರೆ ಫುಲ್ ಈಗ ಫುಲ್ ಇದು ಡಿಂಪ್. ನೈಟ್ ಟೈಮ್ ಹೆಂಗೆ ಕಾಣುತ್ತೆ ನೋಡಿ ಕೆಳಗೆ ಇದೆಲ್ಲ
ಇವಾಗ ಫೈನಲ್ ಆಗಿ ಇವಾಗ ಕೊಲ್ಲಾಪುರ ದಾಟಿ ಕಾಗಲ್ ಎಮ್ ಆರ್ ಟಿ ಸಿಗೆ ಬಂದ್ವಿ. ಟೈಮ್ ನೋಡಿದ್ರೆ 1 ಗಂಟೆ ಆಯ್ತು. ಇಲ್ಲೇ ಒಂದು ಹೋಟೆಲ್ ಚಲೋ ಐತಿ, ಊಟ ಮಾಡೋಣ ಅಂತ. ಸೊ ಸತಾರ ಕರಡ ಇವೆಲ್ಲ ದಾಟ್ಕೊಂಡು ಬರುತ್ತೆ, ಬೇಸರ ಆಗಿ ಹೋಗ್ಬಿಡ್ತಪ್ಪ. ಈ ರೋಡ್ ಪ್ಯಾಚ್ ವರ್ಕ್ ಕೆಲಸ ಒಗ್ಗೋಣ, ಬೇಸರ ಆಗೋತ್ ನನಗೆ ಬೆಳಗ್ಗೆ ಬಿಡ. ಹೋಗಿ ಹೊಟ್ಟೆಗೇನ ತಿನ್ಕೊಂಬರೋಣ ಬರ್ರಿ. ಗಾಡಿ ಕಲರ್ ಚೇಂಜ್ ಆತಪ್ಪ ಇಲ್ಲಿ ಬರುತ್ತೆ, ಹೊಲಸು ರಾ ಎಲ್ಲ ಮಳೆಯಾಗ. ಏನಿದ್ದು ತಿನ್ಕೊಂಡು ಹೋಗ್ಬಿಡ್ದು ಇವಾಗ. ಟೈಮ್ ನೋಡಿದ್ರೆ 1 ಗಂಟೆ ಆಯ್ತು. ನನಗೆ ನೋಡಿದ್ರೆ ಇವತ್ತು ಡೆಲಿವರಿ ಕೊಡ್ಬೇಕಂತ ಖಾಲಿ ಮಾಡಕ್ಕಂತ ಹೇಳ್ಯಾರ ಕುಂದಾಪುರ್ಗೆ. ಇಲ್ಲೇ 1 ಹೂರಿ ಆಯ್ತು, ಇನ್ನು ಮಧ್ಯಾಹ್ನ ಹೋಗಿದ್ಲೆ 500 ಕಿಲೋಮೀಟ್ರ್ ಗಾಡಿ ಹೊಡಿಬೇಕು ನಾನು ಇಲ್ಲಿದ್ರೆ. 500 ಕಿಲೋಮೀಟ್ರ ಬರೀ ಎಷ್ಟು 10-11 ತಾಸನ್ನೇ ಹೋಗ್ಬಿಟ್ಟಬೇಕಂತ. 12 ತಾಸು ಟೈಮಿಂಗ್ ಕೊಟ್ರೆ 12 ತಾಸು 500 ಕಿಲೋಮೀಟ್ರ್ ಐತಿ. ನೋಡೋಣ ಅಂತ ಬರ್ರಿ, ಆದಷ್ಟು ಟ್ರೈ ಮಾಡ್ತೀನಿ. ಇಲ್ಲಿ ಮಳೆ ಒಂದು ಸಿಕ್ಕಾಪಟ್ಟೆ ಆಗೈತಿ. ಈ ರೋಡ್ ಹೆಂಗಂದ್ರೆ ಇಲ್ಲಿ ಪ್ಯಾಚ್ ವರ್ಕ್ ಹಿಂಗಿದೆ ತೆಗ್ ಇದಕ್ಕಿಂತ ದೊಡ್ಡ ತೆಗಪ್ಪ ಗೊತ್ತಾಗೋದಿಲ್ಲ. ಅದ್ರಾಗ ನಾವು ಲೈಟ್ ಫುಲ್ ಇಟ್ಬಿಟ್ಟಿನಿ ನೋಡ್ರಲ್ಲಿ, ಫುಲ್ ಇಟ್ಟಿನಂದ್ರೆ ಹಿಂಗೆ ಕಾಣತ್ತೀನಿ. ಡಿಮ್ ಹೊಡೆದ್ರಂದ್ರೆ ಅರ್ಧ ರೋಡ ಕುತ್ಕೊಂಡು ಹಿಂಗೆ ಕಾಣುತ್ತೆ. ಡೀಸೆಲ್ ಅಂತೂ ಖಾಲಿ ಆಗಕ್ಕೆ ಬಂತು, ಡೀಸೆಲ್ ಒಂದು ಹಾಕ್ಬೇಕು. ಇಲ್ಲಿ ನಮ್ಮ ಕರ್ನಾಟಕದಾಗ ಹಾಕೋಣ ಅಂತ ಬರ್ರಿ. ಇನ್ನೊಂದು 20 ಕಿಲೋಮೀಟ್ರ್ ಹೋಗ್ಬಿಟ್ರ, 20 ಕಿಲೋಮೀಟ್ರ್ ಇಲ್ಲ ನಾನು 15 ಕಿಲೋಮೀಟ್ರ್ ಇದ್ದಂಗೆ ಐತಿ ಬೌಂಡ್ರ. ಒಂದು ದಾಟಿದ್ರೆ ಮುಗೀತು ಅಂತ ನಮ್ದು. ಮಹಾರಾಷ್ಟ್ರದ ಕಟ ಮಾಡ್ತಿದ್ರಲ್ಲ ಮೊದ್ಲಿಕ್ಕೆಲ್ಲ, ಇವಾಗ ಕಟ ಮಾಡಂಗಿಲ್ಲಪ್ಪ. ಅಲ್ಲೇ ಕಾಗಲ್ಲೇ ಅಲ್ಲೇ ಎಮ್ ಆರ್ ಡಿ ಸಿ ಹತ್ರನೇ ಅವ್ರು ಆರ್ ಟಿ ಓ ನಿಂತಿರ್ತಾರೆ. ಅಲ್ಲಿ ಹೋಗೋದು ಸುಮ್ಮನೆ ರೊಕ್ಕ ಕೊಟ್ಟು ಬಂದ್ಬಿಡೋದು. ಓವರ್ಲೋಡ್ ಆರಾಮ್ ಪಾಸ್ ಹಾಕ ನೋಡು ಗಾಡಿ, ಓವರ್ಲೋಡ್ ಪಾಸ್ ಮಾಡೋಕೆ ಮಸ್ತ್ ಐತೆ ನೋಡೋದು. ಬೊಂಬೈ ಟು ಬೆಳಗಾವಿ ಕಡೆ ಇವಾಗ ಫೈನಲ್ ಆಗಿ ನಮ್ಮ ಕರ್ನಾಟಕ ಬಂದ್ವಿ. ಡೀಸೆಲ್ ಹಾಕ್ಸ್ಬೇಕಂತಂದು 12,000. ಇಲ್ಲ ಕರ್ನಾಟಕ ಬೌಂಡ್ರಿ ಇದು 89.63 ಪೈಸೆ ಐತೆ ಡೀಸೆಲ್ ರೇಟ್. ಮಹಾರಾಷ್ಟ್ರ ಇಲ್ಲಿ ಭಾಳ ಕಮ್ಮಿ ಇಲ್ಲ, ಹೆಚ್ಚು ಕಮ್ಮಿ ಅಷ್ಟೇ ಐತಿ ಇಲ್ಲಿ. 1 ರೂಪಾಯಿ 7 ರೂಪಾಯಿ ಅಷ್ಟೇ ಫರಕು. 133 ಲೀಟ್ರ್ 12,000 ರೂಪಾಯಿ. ಫ್ರೆಂಡ್ಸ್ ಡೀಸೆಲೆಲ್ಲ ಹಾಕೊಂಡ್ಬಂದು ಇವಾಗ ಇಲ್ಲಿ ಕರ್ನಾಟಕ ಆರ್ ಟಿ ಓ ನೋಡಿದ್ವಿ. ಕರ್ನಾಟಕ ಆರ್ ಟಿ ಓ ನಾವು ಹೊಂಟಿದ್ದೆ ಗಾಡಿ ಆಟೋ ಬಂದು ನಿಂತು ಆಟೋ ಬಂದ ನಿಂತು ಬಿಟ್ಟಾಗ ಮತ್ತೆ ಹೋಗಕ್ಕೆ ಆಗಲಿಲ್ಲ, ಅದಕ್ಕೆ ಸೈಡ್ ಹಾಕಿದ್ದೆ. ಹೋಗಿ ಎಂಟ್ರಿ ಕೊಟ್ಟು ಬಂದ್ಬಿಟ್ಟ ಬರ ಹೋಗೋಣ ಇವಾಗ. ಫೈನಲ್ ಆಗಿ ಇವಾಗ ಸಂಕೇಶ್ವರ ದಾಟಿ ಬಂದು ಗಾಡಿ ಸೈಡ್ ಹಾಕಿದ್ದಿಲ್ಲ. ಇಲ್ಲೇ ಪೆಟ್ರೋಲ್ ಪಂಪ್ ಐತಿ, ಈ ಕಡೆ ಒಂದು ಬೆಗಡೆ ಒಂದು ಪೆಟ್ರೋಲ್ ಪಂಪ್ ಐತಿ. ಇಲ್ಲಿ ಸೆಕ್ಯೂರಿಟಿ ಹೋದಣ ಹಾಗಾಗಿ ಇವಾಗ ಇಲ್ಲೇ ಮಲ್ಕೊಂತೀನಿ, ಒಂದು 2 ತಾಸು ರೆಸ್ಟ್ ಮಾಡ್ತೀನಿ. ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ.